ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ವೆಲ್ಕಮ್ ಟು ಹರಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹಾಗಾದ್ರೆ ಮಕ್ಕಳೇ, ಈ ತರಗತಿಯಲ್ಲಿ ಇನ್ನೊಂದು ಕಡೆಸಲ್ಲಿ ನಾವು ಗಮನಿಸಿ ಅಂದ್ರೆ ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ ತಿಳ್ಕೊಂಡಿದ್ವಿ ಅಂತ. ಹಾಗಾಗಿರ್ತೀವಿ, ನಮ್ಮ ದೇಶ ಯಾವುದು? ಎಸ್, ಯಾವುದು? ಭಾರತ. ನಮ್ಮ ರಾಜ್ಯ ಯಾವುದು? ಎಸ್, ಕರ್ನಾಟಕ. ನಮ್ಮ ಜಿಲ್ಲೆ ಯಾವುದು? ಎಸ್, ಬೆಂಗಳೂರು. ನಮ್ಮ ತಾಲೂಕು ಯಾವುದು? ವೆರಿ ಗುಡ್, ಹೊಸಕೋಟೆ. ನಮ್ಮ ಊರು ಯಾವುದು? ಎಲ್ಲ ನಿಮ್ಮ ಹೆಸರು ಹೇಳಿ. ನಮ್ಮ ಊರು ಹೆಸರು ಹೇಳಿ. ಎಸ್. ನಮ್ಮ ಶಾಲೆ ಯಾವುದು? ಎಸ್, ಹಾಗೆ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್. ವೆರಿ ಗುಡ್. ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆಯಲ್ವಾ? ಹಾಗಾದ್ರೆ ಮುಂದಿನ ಪಾಠ ಶುರು ಮಾಡಲ್ವಾ? ಓಪನ್ ಯುವರ್ ಟೆಕ್ಸ್ಟ್ ಬುಕ್ಸ್, ಟೇಕ್ ಔಟ್ ಪೆನ್ಸಿಲ್ಸ್. ಎಸ್. ಹಾಗಾದ್ರೆ ನೋಡಿ, ಪಾಠ ಹೇಳು ಕೋತಿ ಮತ್ತು ಹಳಿದು. ಚೆನ್ನಾಗಿರುತ್ತಲ್ವಾ ಕೋತಿ ಮತ್ತೆ ಹಳಿದು ಕತೆ? ಹಾಗಾದ್ರೆ ಕೋತಿ ಮತ್ತು ಹಳಿಲು. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬಾ ಉದ್ದವಾಗಿತ್ತು. ಅದು ಬೆಳೆದವರೆಗೆ ಮಾಡುತ್ತಿತ್ತು. ಇನ್ನು ಒಂದು ಕೋತಿ ಇತ್ತು. ಆ ಕೋತಿ ಮರದ ಮೇಲೆ ಕುಳಿತಿತ್ತಂತೆ. ಎಲ್ಲಿ ಕುತ್ಕೊಂಡಿತ್ತು? ಎಸ್, ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು. ನೋಡಿದ್ದೀರ ಮಕ್ಕಳು, ಮಕ್ಕಿನ ಕೋತಿನ ನೋಡಿದ್ರಲ್ಲ, ಅದು ಹೇಗೆ ಮುಂದೆ ಅದು ನೋಡೋದಕ್ಕೆ ಉದ್ದ ಬಾಲ ಇರಲ್ಲ, ಚಿಕ್ಕ ಕಿವಿ ಇರುತ್ತಲ್ವ? ಹಾ, ಈ ಕಥೆನಲ್ಲಿ ಇರುವ ಕೋತಿಯು ಅಷ್ಟೇ ಉದ್ದವಾದ ಬಾಲ ಇರುತ್ತೆ. ಅದು ಮನೆಯಲ್ಲಿ ಸುತ್ತಿದ್ರು ಸಹ ಅದನ್ನು ಕೇಳಿ ನೆಲಕ್ಕೆ ಹಾಕುತ್ತಿತ್ತು. ಕಿವಿ ನೆಲಕ್ಕೆ ಮೇಘಾಡುತ್ತಿತ್ತು ಅಲ್ವಾ? ಒಂದು ಹಳ್ಳಿಯು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು. ಅದು ಕೋತಿಯ ಬಾಲ ನೋಡಿತ್ತು. ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಹಳ್ಳಿಯು ಜಿಗಿಯತ್ತಿತ್ತು. ಇನ್ನು ಅಲ್ಲಿ ಒಂದು ಹಳ್ಳಿ ಬರುತ್ತೆ. ಹಳ್ಳಿ ಒಂದೇ ಒಂದಾಸ್ಮೇಲೆ ಎಸ್ ನೋಡಿದ್ದೀರಲ್ಲ ಮಕ್ಕೆ, ಹಾ, ಅಲ್ಲಿ ಒಂದು ಹಳ್ಳಿ ಬರುತ್ತೆ. ಅದು ಕೋತಿಯ ಬಾಲವನ್ನು ನೋಡಿತು. ಏನಂತು? ಕೋತಿಯ ಬಾಲ ನೋಡಿತು. ಅದು ಮೇಲೆ ಹೀಗೆ ಹೇಳ್ತಿದೆ, ಈ ಜೋಕಾಲಿ ಎಷ್ಟು ಚಂದ. ಅದು ಕೋತಿ ಬಾಲ ಅನ್ನುವಂತ ಅದನ್ನು ಏನನ್ಕೊಂತಿದೆ? ಜೋಕಾಲಿ. ಹಾ, ಜೋಕಾಲಿ ಅನ್ಕೊಂತಿದೆ. ಅದು ಎಷ್ಟು ಚಂದ ಅಂತ ಯೋಚಿಸ್ತಿದೆ. ಕೋತಿ ಬಾಲ ಹಿಡ್ಕೊಂಡು ಅಲ್ಲಿಗೆ ಏನ್ ಮಾಡುತ್ತೆ? ಜೀವ ತೊಡಗಿತು. ಅಂದ್ರೆ ಮಿಯಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ಮುಂದೆ ಕೋತಿಗೆ ಕಚಗುಳಿ ಆಯಿತು. ಅದು ಬೆಳಗ್ಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ ಏನು ಮಾಡುತ್ತಿರುವೆ, ನನಗೆ ಕಚಗುಳಿ ಆಗುತ್ತಿದೆ. ಆಗ ಅಳಿವಿಗೆ ಭಾವನೆ ಆಯಿತು. ಇನ್ನು ಯಾವಾಗ ಈ ಅಳಿವು ಇದೆಯಲ್ಲ, ಅದು ಅದನ್ನ ತೊಕ್ಕೆನ ಹಿಡ್ಕೊಂಡು ಈಜಾಡಕ್ಕೆ ಹೋಯ್ತು. ಆಗ ಆ ಕೋತಿಗೆ ಕಚಗುಳಿ ಕಚಗುಳಿ ಆಗುತ್ತೆ. ಏನಾಗುತ್ತೆ? ಕಚಗುಳಿ ಆಯಿತು. ಅದು ಬೆಳಗ್ಗೆ ಮುಳಿತು. ಬಾಲ ಇರೋದು ಅಂತ ಏನ್ ಮಾಡ್ಬೇಕು? ಕೋತಿ ಕೆಳಗೆ ನೋಡಿತು. ಆಗ ನಗುತ್ತಾ ಹೇಳಿತು, ಅದಕ್ಕೆ ಬೇಜಾರಾಗಿಲ್ಲ. ಚಕ್ರಗುಳಿ ಆಗ್ತಿದ್ರೆ, ಕಚಗುಳಿ ಆಗ್ತಿದ್ರೆ ಅದಕ್ಕೆ ಬೇಜಾರಾಗುತ್ತ, ಖುಷಿ ಆಗುತ್ತಲ್ವಾ? ಆ ಥರನೇ ಅದಕ್ಕೊಂದು ಕಚಗುಳಿ ಆಗ್ತಿತ್ತು. ಅವನು ಕೋತಿಕೊಂಡು ಹೇಳ್ತಿದ್ದೆ ಅಳಿಗೆ, ತಂಗಿ ಏನು ಮಾಡುತ್ತಿರುವೆ? ಅಳಿ ಹೇಳ್ತಿದೆ, ತಂಗಿ ಏನ್ ಮಾಡ್ತಿದ್ದೀನ ನೀನು? ನನಗೆ ಕಚಗುಳಿ ಆಗ್ತಿದೆ. ನೀನನ್ನು ತೊಕ್ಕೆ ಬಿಟ್ರೆ ನನಗೆ ಕಚಗುಳಿ ಆಗ್ತಿದೆ ಅಂತ ಕೋತಿ ಹೇಳುತ್ತೆ. ಆಗ ಅಳಿಗೆ ಗಾಬರಿ ಆಗುತ್ತೆ, ಏನಾಗುತ್ತೆ? ಭಯ ಆಗುತ್ತೆ. ಯಾರಿಗೆ? ಎಸ್, ಅಳಿಗೆ ಗಾಬರಿ ಆಗುತ್ತೆ. ಅದಾದ ನಂತರ ಅಳಿಲು ಈಗ ಮುಂದೆ, ಮಂಗಲ ಇದು ನಿನ್ನ ಬಾಲವೇ, ಜೋಕಾಲಿಯನ್ನು ತಿಳಿದು ಜಿಗಿಯುತ್ತಿದ್ದೆ, ನನ್ನನ್ನು
ಕ್ಷಮಿಸು ಎಂದು ಹೇಳಿದ್ದು ಬಾಲವನ್ನು ಬಿಟ್ಟಿತು. ಎಲ್ಲಿ ಹೇಳಿದ್ದೆ ಹಳ್ಳು ಮಂಗಣ್ಣಂಗೆ, ಮಂಗಣ್ಣ ಇದು ನಿನ್ನ ಬಾಲವೇ? ಏನಂತ ಹೇಳಿದೆ? ಮಂಗಣ್ಣ ನಿನ್ನ ಬಾಲವೇ ಇದು? ಜೋಕಾಲಿ ಎಂದು ಇಲ್ಲಿದೆ. ಏನಂತ ಹೇಳುತ್ತೆ? ಅದು ಜೋಕಾಲಿ ಅಂತ ತಿಳ್ಕೊಂಡು ಅದು ಚಿಕ್ಕುತ್ತಿದೆ, ಅಂದ್ರೆ ಉಯ್ಯಾಲಿದೆ ಅಂತ ಹೇಳುತ್ತೆ. ಅದಾದ್ಮೇಲೆ ಅದು ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೂಡ ಕೇಳುತ್ತೆ. ಏನಂತ ಕೇಳುತ್ತೆ? ನನ್ನನ್ನು ಕ್ಷಮಿಸು. ಏನಂತ ಹೇಳುತ್ತೆ? ನನ್ನನ್ನು ಕ್ಷಮಿಸು ಮಂಗಣ್ಣ, ನನ್ನಿಂದ ತಪ್ಪಾಯ್ತು. ನಾನು ಅದು ಜೋಕಾಲಿ ಅಂದ್ಕೊಂಡೆ, ಆದ್ರೆ ಅದನ್ನು ಬಾಲ ಅಂತ ನನಗೆ ಗೊತ್ತಾಗಿಲ್ಲ, ಕ್ಷಮಿಸು ಅಂತ ಕೇಳಿಕೊಂಡು ಬಾಲವನ್ನ ಬಿಟ್ಟಿರುತ್ತೆ. ಅದಾದ್ಮೇಲೆ ಹಳ್ಳು ಓಡಿ ಹೋಗಿ ಮರದ ಕುಂಬೆಯನ್ನು ಹೇಳಿತು. ಇನ್ನೆಲ್ಲಿ ಅದು ಹೋಗ್ಬಿಡುತ್ತೆ ಇಲ್ಲ ಬೀಸ್ಬಿಡುತ್ತೆ ಅಂದ್ಬಿಟ್ಟು ಅದು ಓಡ ಹೋಗ್ಬಿಟ್ಟು ಮರದ ಕುಂಬೆ ಮೇಲೆ ಹೇರಿ ಕುತ್ಕೊಳ್ಳುತ್ತೆ. ಅರ್ಥ ಆಯ್ತಾ ಮಕ್ಕಳ ಸ್ಟೋರಿ? ಹೇಗಿತ್ತು ಸ್ಟೋರಿ? ತುಂಬಾ ಖುಷಿ ಆಯ್ತಾ? ಹಾ, ವೆರಿ ಗುಡ್. ಖುಷಿ ಆಯ್ತಮ್ಮ? ಹಾಗಾದ್ರೆ ಪ್ರಶ್ನೆಗಳನ್ನ ಕೇಳ್ಬೋದಾ? ಕೋತಿ ಎಲ್ಲಿ ಕುಳಿತುಕೊಂಡಿತ್ತು? ಎಸ್, ವೆರಿ ಗುಡ್. ಚೆನ್ನಿ ಮರದ ಮೇಲೆ. ಅದಾದ್ರೆ ಮಕ್ಕಳೇ, ಈ ಕೋತಿ ಮತ್ತು ಅಳಿಲು ಅನ್ನೋ ಸ್ಟೋರಿನ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ? ಓಕೆ, ಇದರ ನೋಟ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು.